ಕ್ರಿಸ್ತಶಕ ಒಂಬೈನೂರ ಅರವತ್ತರಿಂದ ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಚೀನಾದ ಸಾಂಗ್ ರಾಜವಂಶದ ಆಳ್ವಿಕೆಯ ವೇಳೆ ಚೀನಾದ ಜನರು ಬೆಳ್ಳಿ ಬಣ್ಣದ ಕಾರ್ಪ್ ಮೀನುಗಳನ್ನು ಸಾಕಲು ಆರಂಭಿಸಿದರು ಅವುಗಳ ಬ್ರೀಡಿಂಗ್ ಮುಂದುವರೆದಂತೆ ಅವುಗಳಲ್ಲಿ ಹಳದಿ ಮತ್ತು ಕಿತ್ತಳೆ ಬಣ್ಣದ ಬಣ್ಣ ರೂಪಾಂತರವು ಕಾಣಿಸಿಕೊಂಡಿತು ಹಳದಿ ಬಣ್ಣವು ಸಾಮ್ರಾಜ್ಯಶಾಹಿಯ ಸಂಕೇತವೆಂದು ಹಳದಿ ಬಣ್ಣದ ಮೀನುಗಳನ್ನು ಕೇವಲ ರಾಜಮನೆತನದ ಸದಸ್ಯರು ಸಾಕಬೇಕೆಂದು ಪರಮಾನು ಹೊರಡಿಸಲಾಯಿತು ಉಳಿದಂತೆ ಸಾಮಾನ್ಯ ಜನರು ಸಾಕುತ್ತಿದ್ದ ಕಿತ್ತಳೆ ಬಣ್ಣದ ಕಾರ್ಪ್ ಮೀನುಗಳು ಗೋಲ್ಡ್ ಫಿಶ್ ಎಂಬ ಹೆಸರಿನಲ್ಲಿ ಜನಪ್ರಿಯತೆ ಪಡೆದವು ಪುರಾತನ ಚೀನಾದಲ್ಲಿ ಅವು ಕೊಳಗಳಲ್ಲಿ ಅಲಂಕಾರಿಕ ಮೀನುಗಳಾಗಿದ್ದು ಕ್ರಿಸ್ತಶಕ ಹನ್ನೆರಡು ನೂರ ಎಪ್ಪತ್ತಾರರ ಸುಮಾರಿಗೆ ಮಿಂಗ್ ರಾಜವಂಶದ ಅವಧಿಯಲ್ಲಿ ಗೋಲ್ಡ್ ಫಿಶ್ಗಳನ್ನು ಅಧಿಕೃತವಾಗಿ ಒಳಾಂಗಣ ಮೀನುಗಳನ್ನಾಗಿ ಸಾಕಲು ಆರಂಭಿಸಲಾಯಿತು ಇಂದು ಗೋಲ್ಡ್ ಫಿಶ್ಗಳಲ್ಲಿ ಹಲವಾರು ವರ್ಣವೈವಿಧ್ಯ ಕಣ್ಣು ಮತ್ತು ಈಜುರಿಕೆಗಳಲ್ಲಿ ಮಾರ್ಪಾಡುಗಳನ್ನು ತರಲಾಗಿದೆ ಥೈಲ್ಯಾಂಡ್ ಜಪಾನ್ ಚೀನಾ ಇಂಡೋನೇಷ್ಯಾ ದೇಶಗಳಲ್ಲಿ ಅವುಗಳನ್ನು ವಾಣಿಜ್ಯಾತ್ಮಕವಾಗಿ ಬೆಳೆದು ವಿವಿಧ ದೇಶಗಳಿಗೆ ರವಾನಿಸಲಾಗುತ್ತಿದೆ ನೈಸರ್ಗಿಕ ಆವಾಸಗಳಲ್ಲಿ ಗೋಲ್ಡ್ ಫಿಶ್ಗಳ ಬಣ್ಣವು ಆಲಿವ್ ಹಸಿರು ಅಥವಾ ಗಾಢ ಬೂದು ಬಣ್ಣವಾಗಿದ್ದು ಬಹುತೇಕ ಸೇನೆಯವಾಸಿಗಳಾಗಿವೆ ಇಂದು ಅತ್ಯಂತ ದುಬಾರಿ ಗೋಲ್ಡ್ ಫಿಶ್ ತಳಿ ಎಂದರೆ ರಾಂಚು ಗೋಲ್ಡ್ ಫಿಶ್ ಇದರ ದರವು ಬಣ್ಣ ಮತ್ತು ಗಾತ್ರವನ್ನು ಅವಲಂಬಿಸಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿಗಳಾಗಬಹುದು ಗೋಲ್ಡ್ ಫಿಶ್ಗಳಲ್ಲಿ ಹಲವಾರು ತಳಿಗಳನ್ನು ಕಾಣಬಹುದು ಅವುಗಳಲ್ಲಿ ಸಾಮಾನ್ಯ ಗೋಲ್ಡ್ ಫಿಶ್ ತಳಿಯು ಹದಿನೆಂಟು ಇಂಚು ಉದ್ದ ಹೊಂದಿ ಹತ್ತು ಪೌಂಡ್ ತೂಗಬಹುದು ಅವುಗಳಲ್ಲಿ ಚಿಕ್ಕ ಗಾತ್ರದ ತಳಿಗಳು ನಾಲ್ಕರಿಂದ ಏಳು ಇಂಚು ಉದ್ದ ಬೆಳೆಯಬಹುದು ಇವುಗಳು ಇಪ್ಪತ್ತು ಗ್ಯಾಲನ್ ಮತ್ತು ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಟ್ಯಾಂಕ್ಗಳಿಗೆ ಚೆನ್ನಾಗಿ ಹೊಂದುತ್ತವೆ ಬದಲಾಗಿ ಫಿಶ್ ಬೌಲ್ಗಳಲ್ಲಿ ಸಾಕುವುದು ತರವಲ್ಲ ಗೋಲ್ಡ್ ಫಿಶ್ಗಳ ಗಾತ್ರವು ಅವುಗಳ ಆಹಾರ ಶುಚಿತ್ವ ಫಿಶ್ ಟ್ಯಾಂಕ್ನ ಗಾತ್ರವನ್ನು ಅವಲಂಬಿಸಿ ಹೆಚ್ಚು ಕಡಿಮೆ ಆಗಬಹುದು ಸಾಕು ಗೋಲ್ಡ್ ಫಿಶ್ಗಳು ಪೆಲೆಟ್ ಫುಡ್ ಮೇಲೆ ಅವಲಂಬಿತವಾಗಿದ್ದರೆ ಕಾರ್ಡು ಗೋಲ್ಡ್ ಫಿಶ್ಗಳು ಸರ್ವಪಕ್ಷಕಗಳಾಗಿದ್ದು ಜಲವಾಸಿ ಸಸ್ಯವರ್ಗ ಕಪ್ಪೆ ಗೊದ ಮೊಟ್ಟೆ ಮೀನಿನ ಮೊಟ್ಟೆ ಲಾರ್ವಗಳನ್ನು ತಿನ್ನುತ್ತವೆ ಗೋಲ್ಡ್ ಫಿಶ್ಗಳು ಬಹುಬೇಗ ಸಾಯುತ್ತವೆ ಎಂಬ ಆರೋಪವಿದೆ ಆದಾಗ್ಯೂ ಒಂದು ಗೋಲ್ಡ್ ಫಿಶ್ ನಲವತ್ತೊಂಬತ್ತು ವರ್ಷ ಬದುಕಿದ ದಾಖಲೆ ಇದೆ ಫಿಶ್ ಬೌಲ್ನಲ್ಲಿ ಸಾಕಿದವು ಐದು ವರ್ಷಕ್ಕಿಂತ ಕಡಿಮೆ ಒಳಾಂಗಣ ಅಕ್ವೇರಿಯಂನಲ್ಲಿ ಸಾಕಿದಂಥವು ಹತ್ತು ವರ್ಷಗಳ ಕಾಲ ಮತ್ತು ಉದ್ಯಾನದ ಕುಳದಲ್ಲಿ ಸಾಕಿದಂಥವು ಇಪ್ಪತ್ತು ವರ್ಷದವರೆಗೂ ಕೆಲವೊಮ್ಮೆ ಮೂವತ್ತರಿಂದ ನಲವತ್ತು ವರ್ಷದವರೆಗೂ ಬದುಕುವ ಸಾಧ್ಯತೆ ಇದೆ ಗೋಲ್ಡ್ ಫಿಶ್ಗಳನ್ನು ಪ್ರಾಚೀನ ಏಷ್ಯಾದಲ್ಲಿ ಆಹಾರಕ್ಕಾಗಿ ಬೆಳೆಸಲಾಗ್ತಾ ಇತ್ತು ಗೋಲ್ಡ್ ಫಿಶ್ಗಳಿಗೆ ಕಣ್ಣು ರೆಪ್ಪೆಗಳಿಲ್ಲ ಹಾಗಾಗಿ ಅವು ಕಣ್ಣು ತೆರೆದೆ ನಿದ್ರಿಸುತ್ತವೆ ಒಂದಾನೊಂದು ಕಾಲಕ್ಕೆ ಇವುಗಳನ್ನು ಅದೃಷ್ಟದ ಸಂಕೇತವೆಂದು ನಂಬಲಾಗುತ್ತಿತ್ತು ಹಾಗಾಗಿ ಪುರುಷರು ತಮ್ಮ ಮೊದಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೆಂಡತಿಗೆ ಇವುಗಳನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ರು ಗೋಲ್ಡ್ ಫಿಶ್ಗಳ ಗುಂಪನ್ನು ಟ್ರಬ್ಲಿಂಗ್ ಎಂದು ಕರೆಯುತ್ತಾರೆ